ಕಾಟೇರ ದರ್ಶನ್ ನಟನೆಯ ಬಹು ನಿರೀಕ್ಷೆಯ ಸಿನಿಮಾ, ನಿರೀಕ್ಷೆಗೂ ಮೀರಿ ಜಯ ತಂದುಕೊಟ್ಟ ಚಿತ್ರ. ಆದರೆ ಜೆಟ್ ಲ್ಯಾಗ್ನಲ್ಲಿ ನಡೆದಂಥ ಇದೇ ಸಿನಿಮಾದ ಸಕ್ಸಸ್ ಪಾರ್ಟಿಯ ಕತೆ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಸದ್ಯ ಪೊಲೀಸರು ತನಿಖಾ ವರದಿಯನ್ನು ಸಿದ್ಧಪಡಿಸಿದ್ದು, ಸ್ಟಾರ್ಗಳ ಉತ್ತರ ಹೇಗಿತ್ತು ನೋಡೋಣ. ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ, ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಕೇಳಲಿಲ್ಲ, ಹೇಳಲಿಲ್ಲ. ಇಲ್ಲಿಯವರೆಗೂ ತನಿಖೆಯಾಗಿರುವ ಬಗ್ಗೆ ರಿಪೋರ್ಟ್ ತಯಾರಿ, ನಾಳೆ ಕಮಿಷನರ್ಗೆ ತನಿಖಾ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ. ಜೆಟ್ಲ್ಯಾಗ್ನಲ್ಲಿ ನಡೆದ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಹೀಗಾಗಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹಿತ ಘಟಾನುಘಟಿ ನಟರಿಗೆ ನೋಟಿಸ್ ನೀಡಲಾಗಿತ್ತು. ಅದರಂತೆ ಸ್ಟಾರ್ಗಳು ಹೇಳಿಕೆಯನ್ನು ನೀಡಿದ್ರು. ಇದೀಗ ಪ್ರಕರಣದ ತನಿಖಾ ವರದಿಯನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ. ತಡರಾತ್ರಿಯವರೆಗೂ ಪಾರ್ಟಿಯಲ್ಲಿ ಸ್ಟಾರ್ಗಳು ಭಾಗಿಯಾಗಿದ್ದ ಮಾಹಿತಿ ಹಿನ್ನೆಲೆ ಪಾರ್ಟಿಯಲ್ಲಿ ಮಾದಕ ವಸ್ತು ಬಳಸಿರಬಹುದು ಎಂಬ ಶಂಕೆ ಇತ್ತು. ಹೀಗಾಗಿ ಈ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತು ಸೇವನೆ ಆಗಿಲ್ಲ, ಊಟ ಸಿನಿಮಾ ವಿಚಾರದ ಮಾತುಕತೆ ಅಷ್ಟೇ ಆಗಿದ್ದು ಎಂದು ಸ್ಟಾರ್ಸ್ ಉತ್ತರಿಸಿದ್ದಾರಂತೆ. ಯಾವ ಕಾರಣಕ್ಕೆ ಅಷ್ಟೊತ್ತು ಪಬ್ನಲ್ಲಿದ್ರಿ ಅಂತ ಪೊಲೀಸರು ಪ್ರಶ್ನೆ ಕೇಳಿದ್ದು, ಇದಕ್ಕೆ ಉತ್ತರವಾಗಿ ಊಟ ಮಾಡಿ ಕೆಲ ಹೊತ್ತು ಸಿನಿಮಾ ಮಾತುಕತೆ ನಡೆಸಿದ್ದು ತಡವಾಯ್ತು, ಎಲ್ಲರನ್ನೂ ನಾನೇ ಸೇರಿಸಿದ್ದೆ ಅಂತ ರಾಕ್ಲೈನ್ ವೆಂಕಟೇಶ್ ಉತ್ತರಿಸಿದ್ದಾರಂತೆ. ಆದರೆ ಯಾವುದೇ ಕಾನೂನು ನಿಯಮ ಉಲ್ಲಂಘಿಸಿಲ್ಲ ಎಂದು ರಾಕ್ಲೈನ್ ತಿಳಿಸಿದ್ದಾರಂತೆ. ಸ್ಟಾರ್ಗಳ ಎಲ್ಲಾ ಹೇಳಿಕೆ ದಾಖಲಿಸಿಕೊಂಡು ರಿಪೋರ್ಟ್ ತಯಾರಿ ಮಾಡಿರುವ ಸುಬ್ರಹ್ಮಣ್ಯ ನಗರ ಪೊಲೀಸರು ನಾಳೆ ಕಮಿಷನರ್ ಬಿ ದಯಾನಂದ್ಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. 3 ದಿನಗಳ ಹಿಂದೆಯಷ್ಟೇ ವಿಚಾರಣೆಗೆ ಹಾಜರಾದ ವೇಳೆ ರಾಕ್ಲೈನ್ ವೆಂಕಟೇಶ್ ಮಾತನಾಡುತ್ತಲೇ ಪೊಲೀಸರು ಪಬ್ಗೆ ಭೇಟಿಯಾಗಿಲ್ಲ ಎಂದಿದ್ರು. ಆದರೆ ನಿನ್ನೆ ಪೊಲೀಸರು ಒಂದಲ್ಲ 2 ಬಾರಿ ಪಬ್ಗೆ ಭೇಟಿ ನೀಡಿದ್ದ ಸಿಸಿಟಿವಿ ದೃಶ್ಯ ಲಭ್ಯವಾಗಿತ್ತು. ಸದ್ಯ ಕಮಿಷನರ್ ಬಿ ದಯಾನಂದ ಮಲ್ಲೇಶ್ವರಂ ಎಸಿಪಿಗೆ ತನಿಖಾ ವರದಿ ಕೇಳಿದ್ದು, ಅದರಂತೆ ವರದಿ ನಾಳೆ ಸಲ್ಲಿಕೆ ಆಗ್ತಾ ಇದೆ. ಆ ನಂತರವಷ್ಟೇ ಜೆಟ್ಲ್ಯಾಗ್, ಸ್ಟಾರ್ಸ್ ಮತ್ತು ಪಾರ್ಟಿ ಅಸಲಿ ಪಿಕ್ಚರ್ ರಿವೀಲ್ ಆಗಲಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.